ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಲ್ಲಿಗೆ ಗಿಡಗಳನ್ನು ನೆಟ್ಟು ಅಥವಾ ಮಲ್ಲಿಗೆ ಗಿಡಗಳ ರೀಪೋರ್ಟ್ ಮಾಡಿದ ನಂತರ ನಮ್ಮ ಗಿಡಗಳ ಆರೈಕೆ ಯಾವ ರೀತಿ ಮಾಡಬೇಕು ಆ ಆರೈಕೆಯಿಂದ ನಮ್ಮ ಗಿಡಗಳ ಬೆಳವಣಿಗೆ ಯಾವ ರೀತಿ ಇರ್ತದೆ ಎಂಬುದು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಮಲ್ಲಿಗೆ ಗಿಡ ನಾವು ನೆಟ್ಟ ನಂತರ ಅಥವಾ ರೀಪೋರ್ಟ್ ಮಾಡಿದ ನಂತರ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿರ್ತೇವೆ ಹಾಗಾಗಿ ನಾವು ದಿನದಲ್ಲಿ ನಾವು ಒಂದು ಬಾರಿಯಾದರೂ ನೀರು ಕೊಡಲೇಬೇಕು ಮಿನಿಮಮ್ ಒನ್ ಟೈಮ್ ನೀರು ಬೇಕೇ ಬೇಕು ಅದೇ ನೀವು ತುಂಬ ಬಿಸಿಲಿದೆ ಅನ್ನೋ ಹಾಗಿದ್ರೆ ನಮ್ಮ ಗಿಡಗಳು ನೆಲದಲ್ಲಿದ್ದರೆ ಪರವಾಗಿಲ್ಲ ಒಂದು ಹೊತ್ತು ನೀರು ಕೊಟ್ಟರು ಸಾಕಾಗ್ತದೆ ಅದೇ ನಮ್ಮ ಗಿಡಗಳು ಪಾಟಲ್ಲಿದೆ ಗ್ರೋ ಇದೆ ಅನ್ನೋ ಹಾಗಿದ್ರೆ ನಾವು ದಿನದಲ್ಲಿ ಒಂದು ಎರಡು ಬಾರಿ ನೀರು ಕೊಡೋದು ಉತ್ತಮ ನನ್ನ ಪ್ರಕಾರ ಯಾಕಂತ ಹೇಳಿದರೆ ಅದು ಪಾಟು ಅದು ಹೇಗಿದ್ರು ಪ್ಲಾಸ್ಟಿಕ್ ಅಲ್ವಾ ಅದು ಬಿಸಿಲಿಗೆ ಕೂಡ ಅದು ತುಂಬ ಬಿಸಿ ಬಿಸಿ ಆದಾಗೆ ಆಗ್ತದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಮಯ ಒಳ್ಳೆ ಚಿಗುರೆಲ್ಲ ಬರುವವರೆಗೆ ಒಂದು ಎರಡು ಸಲ ನೀರು ಕೊಡಿ ಆಮೇಲೆ ಒಂದು ಸಲ ನೀರು ಕೊಟ್ಟರೆ ಸಾಕಾಗ್ತದೆ ಹಾಗೆ ಅಂತೇಳಿ ಅತಿಯಾಗಿ ನೀರು ಕೊಡಲಿಕ್ಕೆ ಹೋಗಬೇಡಿ ನಾವು ಹಾಕಿದಂತಹ ಗೊಬ್ಬರಗಳು ನೀರಲ್ಲಿ ಜ್ಯೂಸಿ ಟೈಪಾಗಿ ಹೊರಗೆ ಹೋಗುವಂಥ ಚಾನ್ಸಸ್ ತುಂಬಾ ಇದೆ ನಿಮ್ಮ ಬುಡಗಳು ಏನು ಒದ್ದೆ ಆಗುವಷ್ಟು ನೀರು ಕೊಟ್ಟರೆ ಸಾಕಾಗ್ತದೆ ತುಂಬ ಏನು ನಿಮ್ಮ ಹೋಲ್ಗಳಲ್ಲಿ ಇಳಿದು ಹೋಗಬೇಕಂತ ಏನಿಲ್ಲ ಗಿಡಗಳೆಲ್ಲ ಚೆನ್ನಾಗಿ ಒದ್ದೆ ಒದ್ದೆ ಇದ್ದರೆ ಸಾಕಾಗ್ತದೆ ಅಷ್ಟು ನೀರು ಸ್ನೇಹಿತರೆ ನೀರು ಕೊಟ್ಟ ನಂತರ ನೀವು ದಿನಾಲೂ ನೀವು ಮಲ್ಲಿಗೆಯ ಗಿಡ ಸುತ್ತ ಪ್ರತಿಯೊಂದು ಗಿಡವನ್ನು ನೀವು ಪ್ರತಿನಿತ್ಯ ನೀವು ಅಬ್ಸರ್ವ್ ಮಾಡಲೇಬೇಕು ದಿನದಲ್ಲಿ ಒಂದು ಬಾರಿ ಆದರೂ ನಿಮ್ಮ ಗಿಡದ ಸುತ್ತ ನೀವು ತಿರುಗಲೇಬೇಕು ಯಾಕಂತೇಳಿದರೆ ಮಲ್ಲಿಗೆ ಗಿಡಗಳಲ್ಲಿ ಅದು ಯಾವ ರೀತಿ ಗಿಡಗಳು ದಿನದಲ್ಲಿ ಚೇಂಜಸ್ ಆಗ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹುಳಗಳಿಂದ ಆಗಿರ್ಬೋದು ವೈಟ್ ಫ್ಲೈಸ್ ಇಂದ ಆಗಿರ್ಬೋದು ಇನ್ನೇನೋ ಕಾರಣಗಳಿಂದಾಗಿ ನಮ್ಮ ಗಿಡಗಳಲ್ಲಿ ಚೇಂಜಸ್ ಆಗ್ತಾ ಇರ್ತದೆ ಆಗ ಅದಕ್ಕೆ ಬೇಕಾದಂತಹ ಸ್ಪ್ರೇಗಳು ನಾವು ಕೊಡ್ತಾ ಹೋಗಬೇಕು ಹಾಗೆ ನಾವು ಮಲ್ಲಿಗೆ ಗಿಡಗಳನ್ನು ನೆಡುವಾಗ ನಾವು ಏನು ಗೊಬ್ಬರ ಹಾಕಿರ್ತೇವೆ ನಂತರ ನಾವು ಒಂದು ತಿಂಗಳ ಒಂದು ತಿಂಗಳನ್ನು ಬಿಟ್ಟು ಮತ್ತೆ ಗೊಬ್ಬರಗಳನ್ನು ಹಾಕಬೇಕು ಅಥವಾ ಒಂದು ಇಪ್ಪತ್ತು ದಿನ ಬಿಟ್ಟು ಮತ್ತೆ ಅದೇ ಗೊಬ್ಬರ ಅಥವಾ ಬೇರೆ ಗೊಬ್ಬರ ಕೂಡ ಆಗ್ಬೋದು ಒಳ್ಳೆಯ ಗೊಬ್ಬರಗಳನ್ನು ಹಾಕಿ ಆದರೆ ತುಂಬ ಕೆಮಿಕಲ್ ಇರುವಂತಹ ಗೊಬ್ಬರಗಳನ್ನು ಹಾಕಬೇಡಿ ಹಾಗೆ ಕೆಲವರು ಗಿಡಗಳನ್ನು ನೆಡುವಾಗ ಈ ಸುಫಲವನ್ನು ಹಾಕ್ತಾರೆ ಆದರೆ ನಾನು ಹಾಕಲಿಲ್ಲ ಸುಫಲ ಹಾಕುವಾಗ ನೀವು ತುಂಬ ಜಾಗ್ರತೆ ಆಗಬೇಕು ಯಾಕಂತೇಳಿದರೆ ನಾನು ಒಮ್ಮೆ ಹಾಕಿ ನನ್ನ ಗಿಡ ಎಲ್ಲ ಹೋಗಿದೆ ಯಾಕಂತೇಳಿದರೆ ಅದು ಹಾಕಿದ ಜಾಸ್ತಿಯಾಗಿ ಗಿಡಗಳಿಗೆ ಅದರ ಪವರ್ ಜಾಸ್ತಿಯಾಗಿ ಗಿಡಗಳೆಲ್ಲ ಸತ್ತು ಹೋಗಿದೆ ನನ್ನ ಗುಲಾಬಿ ಗಿಡಗಳಿತ್ತು ಅದಕ್ಕೆ ಅದೆಲ್ಲ ಹೋಗಿದೆ ಮತ್ತು ಮಲ್ಲಿಗೆ ಗಿಡಗಳು ಕೂಡ ಕೆಲವೊಂದು ಫಸ್ಟ್ ಟೈಮ್ ನಾನು ಒಮ್ಮೆ ಹಾಕಿದ್ದೆ ಯಾಕಂತ ಹೇಳಿದರೆ ಮಲ್ಲಿಗೆ ನೆಟ್ಟು ಒಂದು ನಾಲ್ಕೈದು ತಿಂಗಳ ನಂತರ ನಾನು ಒಮ್ಮೆ ಹಾಕಿದ್ದೆ ಅದರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕೆಲವೊಂದು ಗಿಡ ಸತ್ತಿದೆ ಅಲ್ಲಿಂದ ಇಲ್ಲಿವರೆಗೆ ನಾನು ಸುಫಲವನ್ನು ಯೂಸ್ ಮಾಡಲಿಲ್ಲ ದಯವಿಟ್ಟು ಸುಫಲದ ಬಗ್ಗೆ ನಾಲೆಜ್ ಇರುವವರು ಬೇಕಿದ್ರೆ ಹಾಕಿ ಯಾರಿಗೆ ಇಲ್ಲ ಅದರ ನಾಲೆಜ್ ಅವರು ದಯವಿಟ್ಟು ಅದನ್ನು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಪಿಂಚಿ ಜಾಸ್ತಿ ಆದರೂ ನಿಮ್ಮ ಗಿಡಗಳು ಸಾಯುವಂತಹ ಪರಿಸ್ಥಿತಿಗೆ ಬಂದೇ ಬರ್ತದೆ ಅದು ಮತ್ತು ಸಾಯ್ತದೇನದು ನಿಮಗೆ ಜೀವ ಹಿಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಅನುಭವ ನನ್ನ ಕೈಯಲ್ಲಿ ಆ ರೀತಿ ಗಿಡಗಳು ಆಗಿವೆ ಅದಕ್ಕೋಸ್ಕರ ನಾನು ಹೇಳೋದು ಸುಫಲ ಯೂರಿಯಾದಿಂದ ನೀವು ಆದಷ್ಟು ದೂರ ಇಡಿ ನಾನು ಹೇಳೋದಾದರೆ ನೀವು ಸುಫಲ ಮತ್ತು ಯೂರಿಯಾವನ್ನೊಂದು ಯೂಸ್ ಮಾಡುವುದೇ ಬೇಡ ಬೇರೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ನಾವೀಗ ಹಿಂಡಿ ಹಾಕಿ ಗಿಡಗಳ ಬುಡದಲ್ಲೆಲ್ಲ ಒಂದು ಏನು ಬೂಸ್ಟ್ ಬಂದಾಗೆ ಆದರೂ ಅದನ್ನು ಏನು ಹೇಳ್ತೇವೆ ಬಿಸಿಲೆಲ್ಲ ಇದ್ದರೆ ಮಣ್ಣನ್ನೆಲ್ಲ ಸಡಿಲಗೊಳಿಸಿ ಬಿಸಿಲಿಗೆ ಒಣಗಿಸ್ ಬಿಸಿಲಲ್ಲಿ ಒಣಗಿದರೆ ಏನೂ ಪರವಾಗಿಲ್ಲ ಆಗುವುದಿಲ್ಲ ಅಂಥ ಒಂದು ನಮಗೆ ಪ್ರಾಬ್ಲಮ್ ಬರುವುದಿಲ್ಲ ಯಾಕಂತ ಹೇಳಿದ್ರೆ ನನ್ನ ಗಿಡದಲ್ಲಿ ಆಗಿ ಬೂಸ್ಟ್ ಬಂದಿದೆ ನಾನೇನು ಮಾಡಿದೆ ಅದು ಆಗ ಬಿಸಿಲಿತ್ತು ಮಾತ್ರ ಮಳೆ ಇರಬಾರ್ದು ನಾನೇನು ಮಾಡಿದೆ ಮಣ್ಣನ್ನೆಲ್ಲ ಸಡಿಲಗೊಳಿಸಿದ ನಂತರ ಬಿಸಿಲಿಗೆ ಚೆನ್ನಾಗಿ ಒಣಗಿದೆ ನನ್ನ ಗಿಡಗಳಿಗೆ ಏನು ಹಾನಿ ಆಗಲಿಲ್ಲ ನಂತರ ನಾವು ಆ ಇಷ್ಟೆಲ್ಲ ಹಾಕಿದ ನಂತರ ನಮ್ಮ ಗಿಡಗಳ ಒಂದು ನಾವೇನು ಹೇಳ್ತಾ ಇರ್ಬೇಕು ಚುಡ್ತಾ ಇರಬೇಕು ನಾವು ಯಾವುದೋ ಹೊಸ ಗಿಡ ನಡುವಾಗ ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಮೊದಲ ಆರು ತಿಂಗಳವರೆಗೆ ನಮ್ಮ ಗಿಡಗಳ ಒಂದು ತುದಿ ಭಾಗವನ್ನು ನಾವು ಚಿಡ್ತಾ ಹೋಗಬೇಕು ಎರಡು ಎಲೆ ಮೂರು ಎಲೆ ಬಿಟ್ಟು ನಾವು ಚಿಡ್ತಾ ಹೋಗ್ಬೇಕು ಅದು ನಾನು ಆಲ್ರೆಡಿಯಾಗಿ ನಿಮಗೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ನಂತರ ಸ್ನೇಹಿತರೆ ನಾವು ಈ ಗಿಡಗಳಿಗೆ ರಸ ಗೊಬ್ಬರಗಳನ್ನು ಹಾಕಿದ ನಂತರ ಸ್ಪ್ರೇಯನ್ನು ಹಾಕ್ಬೋದು ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇಯನ್ನು ಹಾಕ್ಬೋದು ಅದು ನಿಮಗೆ ಬಿಟ್ಟದ್ದು ಯಾವ ಸ್ಪ್ರೇ ಹಾಕಬೇಕು ಯಾವುದು ಹಾಕಬಾರ್ದು ಅನ್ನೋದಂಥದ್ದೇನಿಲ್ಲ ನಾನು ಮಾತ್ರ ಹಾಕ್ತೇನೆ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇಯನ್ನು ಹಾಕಿ ಹಾಕ್ತೇನೆ ಯಾಕಂತ ಹೇಳಿದರೆ ನಮಗೆ ಜಾಸ್ತಿ ಇಳುವರಿ ಬೇಕನ್ನು ಆಗಿದ್ರೆ ನಾವು ಸ್ವಲ್ಪ ಕಷ್ಟಪಡಲೇಬೇಕು ಹಾಗಾಗಿ ನಾನು ಸ್ವಲ್ಪ ಎಲ್ಲ ಹಾಕ್ತೇನೆ ಆಮೇಲೆ ಮಲ್ಲಿಗೆಯನ್ನು ನಾವು ಏನೋ ಬುಡವನ್ನು ಆದಷ್ಟು ಒಂದು ರೀಪಾಟ್ ಮಾಡಿದ್ರು ನಾವು ಇಪ್ಪತ್ತು ದಿನಕ್ಕೊಮ್ಮೆ ಆದರೂ ಅದರ ಬುಡದ ಮಣ್ಣನ್ನೆಲ್ಲ ಸಡಿಲಗೊಳಿಸ್ತಾ ಇರಬೇಕು ಯಾಕಂತ ಹೇಳಿದರೆ ಮಲ್ಲಿಗೆಯ ಗಿಡದ ಬುಡಗಳು ಯಾವತ್ತು ಗಟ್ಟಿಯಾಗಿರಬಾರ್ದು ತುಂಬ ಲೂಸ್ ಲೂಸ್ ಆಗಿರಬೇಕು ಪುಡಿ ಪುಡಿ ಆಗಿರಬೇಕು ಈಗ ನಿಮಗೆ ಉದಾಹರಣೆಯಾಗಿ ಕೊಡಬೇಕಾದ್ರೆ ನಮ್ಮ ಹತ್ರ ಮರುಳಿ ಇರ್ತದೆ ಸ್ನೇಹಿತರೆ ಅದು ಮರುಳಿ ಹೇಗೆ ಒದ್ದೆ ಇದು ಒದ್ದೆಲ್ಲ ಸೊ ಅದೇ ಒಣಗಿದಾಗ ಪುಡಿ ಪುಡಿ ಇರ್ತದೆ ಅದೇ ರೀತಿ ನಮ್ಮ ಮಲ್ಲಿಗೆ ಗಿಡದ ಬುಡದ ಮಣ್ಣು ಕೂಡ ಹಾಗೆ ಪುಡಿಪುಡಿಯಾಗಿ ನಮಗೆ ಅತಿ ಸುಲಭವಾಗಿ ಅದು ನಾವು ಏನು ಹೇಳ್ತೇವೆ ಅದು ಮಣ್ಣೆಲ್ಲ ಬಿಡಿಸುವಾಗ ಸಾಫ್ಟ್ ಆಗಿರಬೇಕು ಅದು ತುಂಬ ಒಳ್ಳೇದು ನಮ್ಮ ಗಿಡಗಳಿಗೆ ಹಾಗೆ ಸ್ನೇಹಿತರೆ ಮತ್ತೆ ಅತಿಯಾಗಿ ಗೊಬ್ಬರಗಳನ್ನು ಹಾಕಲಿಕ್ಕೆ ಹೋಗಬೇಡಿ ಅದು ಗಿಡಗಳಿಗೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅದು ಏನು ಹೇಳ್ತೇವೆ ಗಿಡನೇ ಚೆನ್ನಾಗಿ ಆಗೋದೇ ವಿನಃ ನಮಗೆ ಇಳುವರಿ ತುಂಬ ಕಡಿಮೆ ಕೊಡ್ತಾ ಇದೆ ಮತ್ತು ನೀವು ಹದಿನೈದು ದಿನಕ್ಕೊಮ್ಮೆ ಅಥವಾ ಇಪ್ಪತ್ತು ದಿನಕ್ಕೊಮ್ಮೆ ಜೀವಾಮೃತ ರಸಗೊಬ್ಬರ ಅಥವಾ ನೆಲಕಡಲೆಯ ಹೆಂಡಿಯ ಒಂದು ಮಿಶ್ರಣವನ್ನು ಅಥವಾ ನೆರಳ ಇದು ನೆಲಕಡಲೆಯ ಕಡಲೆಯ ಹೆಂಡಿಯನ್ನು ನೀರಲ್ಲಿ ಒಂದು ಮೂರು ದಿನ ಇಟ್ಟು ನೀವು ಅದನ್ನು ಗಿಡಗಳಿಗೆ ಹಾಕ್ತಾ ಬರ್ಬೋದು ಒಳ್ಳೆಯ ರಿಸಲ್ಟ್ ಕೊಡ್ತದೆ ಆದರೆ ದೂರದಿಂದ ಹಾಕಿ ಬುಡಕ್ಕೆ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಂತರ ನಾವು ನೋಡಿ ಇದು ನನ್ನ ಮಲ್ಲಿಗೆ ಗಿಡಗಳು ರೀಪೋರ್ಟ್ ಈಗ ಸುಮಾರು ಹತ್ತು ಇಪ್ಪತ್ತು ದಿನ ಕಳೆಯಿತು ಸ್ನೇಹಿತರೆ ಸರಿ ಸುಮಾರು ಇಪ್ಪತ್ತು ದಿನ ಕಳೆಯಿತು ಈಗೆಲ್ಲ ಮೊಗ್ಗೆಲ್ಲ ಬರ್ತಾ ಉಂಟು ಯಾಕಂತ ಹೇಳಿದರೆ ನಾನು ರೀಪೋಟ್ ಮಾಡುವಾಗಲೂ ಎಲ್ಲ ಒಮ್ಮೆ ಗಿಡಗಳ ಒಂದು ಎರಡು ಎಲ್ಲಿ ಬಿಟ್ಟು ಚಿವುಟಿ ಚೆನ್ನಾಗಿ ಗಿಡಗಳಿಗೊಮ್ಮೆ ಸ್ಪ್ರೇ ಎಲ್ಲ ಹಾಕಿ ಗಿಡಗಳನ್ನು ಸೆಟ್ ಮಾಡಿ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ಇನ್ನು ನವರಾತ್ರಿ ಎಲ್ಲ ಬರ್ತದೆ ಮತ್ತು ನಾನೀಗ ಸ್ವಲ್ಪ ಬ್ಯುಸಿ ಇರುವ ಕಾರಣ ನಾನು ಎಲ್ಲ ಚಿವುಟಿ ಎಲ್ಲಾದರೆ ಎಲ್ಲೆಲ್ಲ ತೆಗೆದು ಗೊಬ್ಬರಗಳನ್ನು ಹಾಕಿ ಸ್ಪ್ರೇ ಹಾಕಿ ಬಿಟ್ಟಿದ್ದೇನೆ ಸ್ನೇಹಿತರೆ ಈಗ ಎಲ್ಲ ಗಿಡಗಳಲ್ಲಿ ಕೂಡ ಮೊಗ್ಗು ಇಟ್ಟಿದೆ ಸ್ನೇಹಿತರೆ ನೀವು ನಿಮ್ಮ ಮಲ್ಲಿಗೆ ಗಿಡಗಳಿಗೆ ಒಂದು ವರ್ಷ ಆಗಿದರೆ ದಯವಿಟ್ಟು ಒಮ್ಮೆ ಗಿಡಗಳನ್ನು ನೀವು ರೀಪಾಟ್ ಮಾಡಿ ಅದು ತುಂಬ ಒಳ್ಳೆಯದು ನಮ್ಮ ಗಿಡಗಳಿಗೆ ರೀಪಾಟ್ ಮಾಡಿದರೆ ಯಾಕಂತ ಹೇಳಿದರೆ ಅದು ಮಣ್ಣು ಒಂದು ವರ್ಷ ನಾವು ಅದೇ ಗೊಬ್ಬರ ಅದೇ ಮಣ್ಣು ಹಾಕಿ ಹಾಕಿ ಅದೇನು ಹೇಳ್ತದೆ ನೀರಲ್ಲಿ ಹಾಕಿ ಅಲ್ಲಿಗೇನೆ ಆ ಗಿಡದ ಅಡಿಭಾಗ ಫುಲ್ಲು ಗಟ್ಟಿಗಟ್ಟಿಯಾಗಿರ್ತದೆ ಮೇಲ್ಭಾಗ ಹೇಗಿದ್ರು ನಾವು ಹತ್ತು ದಿನ ಇಪ್ಪತ್ತು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಾವು ಮಣ್ಣನ್ನು ಸಡಿಲಗೊಳಿಸ್ತಾ ಇರ್ತೇವೆ ಹಾಗಾಗಿ ನಮಗೆ ಮೇಲ್ಭಾಗ ಗೊತ್ತಾಗೋದಿಲ್ಲ ಮಲ್ಲಿಗೆ ಗಿಡದ ಅಡಿಭಾಗ ಬುಡದಲ್ಲಿ ಈಗ ನನಗೆ ಅದು ಮೊನ್ನೆ ರೀಪೋರ್ಟ್ ಮಾಡುವಾಗ ಗೊತ್ತಾದದ್ದು ಅದು ಸ್ವಲ್ಪ ಗಟ್ಟಿ ಇರ್ತದೆ ಬುಡದ ಸುತ್ತ ಎಲ್ಲ ಹಾಗಾಗಿ ನೀವು ವರ್ಷಕ್ಕೊಮ್ಮೆ ನೀವು ಅದನ್ನು ರೀಪಾಟ್ ಮಾಡಿ ಹೇಗಿದ್ದರೂ ನಿಮ್ಮ ಪಾಟಲ್ಲಿ ಮಣ್ಣುಗಳೆಲ್ಲ ಇರ್ತದೆ ಅದೇ ಮಣ್ಣಿಗೆ ಸ್ವಲ್ಪ ಗೊಬ್ಬರಗಳ ಮಿಶ್ರಣವನ್ನು ಮಾಡಿ ಅದೇ ರೀತಿ ಸೇಮ್ ಅಲ್ಲೇ ನೀವು ನಟ್ಟುಬಿಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಅದರಲ್ಲಿ ಡೌಟೇ ಇಲ್ಲ ಆಮೇಲೆ ನಿಮ್ಮ ಗಿಡಗಳಿಗೆ ಬೆಳಗ್ಗೆ ಈಗ ಮಳೆ ಇರುವಾಗ ಬೇಡ ನಂತರ ನೀವು ಮಳೆ ನಿಂತ ನಂತರ ನೀವು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬಿಸಿಲು ಬೀಳುವ ಮೊದಲು ನಿಮ್ಮ ಮಲ್ಲಿಗೆ ಗಿಡಗಳಿಗೆ ನೀರನ್ನು ನೀವು ಚಿಮುಕಿಸಬೇಕಾಗ್ತದೆ ಅಂದರೆ ಬುಡಕ್ಕೆ ಹೇಳುವುದಲ್ಲ ಮಲ್ಲಿಗೆ ಗಿಡದ ಮೇಲ್ಭಾಗಕ್ಕೆ ನೀರನ್ನು ಚೆನ್ನಾಗಿ ಸ್ಪ್ರೇ ಮಾಡಬೇಕು ಮಲ್ಲಿಗೆಯ ಗಿಡದಲ್ಲಿ ಇರುವಂತಹ ಹನಿಯೆಲ್ಲ ಅದು ಕರಗಿ ಹೋಗಬೇಕು ಅದು ಬಿಸಿಲು ಬಿದ್ದ ನಂತರ ನೀವು ಆ ರೀತಿ ಸ್ಪ್ರೇ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಒಂದು ವೇಳೆ ನೀವು ಅದೇ ರೀತಿ ನೀವು ಮಾಡ ಅದೇ ರೀತಿ ನೀವು ಬಿಟ್ರೆ ಹನಿಗಳನ್ನೆಲ್ಲ ಅದೇ ರೀತಿ ನೀವು ಬಿಟ್ಟರೆ ನಿಮ್ಮ ಮಲ್ಲಿಗೆ ಗಿಡಗಳಲ್ಲಿ ಇಳು ಇಳುವರಿ ತುಂಬಾನೇ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಬೆಳಗ್ಗೆ ಎದ ತಕ್ಷಣ ಒಮ್ಮೆ ನೀವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಚುಮುಕಿಸಿ ಸ್ನೇಹಿತರೆ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್